ಗಾಂಧಿ ಕಥನ ಹೆಜ್ಜೆ ಒಂದು ಅಧ್ಯಾಯ 27. ವಿಫಲವಾದ ಮಾತುಕತೆ, ಭಂಗಗೊಂಡ ಒಂದು ಪ್ರೇಮ ಪ್ರಸಂಗ. ಈ ಮಧ್ಯೆ 1909 ಸೆಪ್ಟೆಂಬರ್ 14 ಭಾರತಕ್ಕೆ ತೆರಳಿದ್ದ ಹೆನ್ರಿ ಪೋಲಾಕ್ ಅಲ್ಲಿನ ತನ್ನ ಪ್ರಯತ್ನ ಮತ್ತು ಅನುಭವಗಳ ಬಗ್ಗೆ ಗಾಂಧಿಗೆ ಪತ್ರಗಳನ್ನು ಬರೆಯುತ್ತಿದ್ದ. ಆತ ಆಗಸ್ಟ್ 1 ಮುಂಬೈಗೆ ಬಂದು ದಾದಾಭಾಯಿ ನವರೋಜಿಯವರನ್ನ ಕಂಡು ಅವರಿಂದ ಗಾಂಧಿಯವರ ಕೆಲಸ ಕಾರ್ಯಗಳಿಗೆ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದೆ ತನ್ನ ಪ್ರವಾಸದ ಮೊದಲ ಘಟ್ಟದಲ್ಲಿ ಗುಜರಾತ್ನ ಕೆಲವು ಊರುಗಳು, ಈಗ ಪುಣೆ ಆಗಿರುವ ಆಗಿನ ಪೂನಾ ಮತ್ತು ಈಗ ಚೆನ್ನೈ ಆಗಿರುವ ಆಗಿನ ಮದ್ರಾಸ್, ಆನಂತರ ದಕ್ಷಿಣ ಆಫ್ರಿಕಾದಲ್ಲಿ ಕರಾರು ಆಳುಗಳಾಗಿ ಬಂದಿದ್ದವರ ತಮಿಳುನಾಡಿನ ಕೆಲವು ಊರುಗಳಿಗೆ ಭೇಟಿ ನೀಡಿ ಟ್ರಾನ್ಸ್ವಾಲ್ ಹೋರಾಟದ ವಿವರ ಮತ್ತು ಮಹತ್ವ ವಿವರಿಸಿ ಅದಕ್ಕೆ ಬೆಂಬಲ ಕೋರಿ ನಿಧಿ ಸಂಗ್ರಹಿಸುತ್ತಿದ್ದ. ಭಾರತೀಯರು ಈ ವಿಷಯವಾಗಿ ಸಂಘಟನೆಗೊಂಡು ಸರ್ಕಾರದ ಮೇಲೆ ಜನಾಂಗವಾದದ ರದ್ದತಿಗಾಗಿ ಒತ್ತಡ ಹಾಕಬೇಕು ಎಂದು ಆಗ್ರಹಿಸುತ್ತಿದ್ದ. ಈತನ ಸಭೆಗಳಿಗೆ ಬಂದವರಲ್ಲಿ ಗೋಪಾಲಕೃಷ್ಣ ಗೋಖಲೆ ಮತ್ತು ಮಹಮ್ಮದ್ ಅಲಿ ಜಿನ್ನಾ ಸೇರಿದಂತೆ ಹಲವು ಭಾರತೀಯ ಗಣ್ಯರು ಸೇರಿದ್ದರು. ಇಂತಹ ಒಂದು ಸಭೆಯಲ್ಲಿ ಮಾತನಾಡಿದ ಗೋಖಲೆಯವರಂತಹ ಸೌಮ್ಯವಾದಿಯೂ ತಾವೀಗ ಟ್ರಾನ್ಸ್ವಾಲ್ನಲ್ಲಿದ್ದರೆ ಗಾಂಧಿಯ ಬಾವುಟದಡಿ ಸೇರಿಕೊಂಡು ಚಳುವಳಿ ಮಾಡಿ ಸ್ವಯಂ ಸಂಕಷ್ಟದ ಹಾದಿ ಹಿಡಿಯುತ್ತಿದ್ದೆ ಎಂದದ್ದು ಪೋಲಾಕ್ರಲ್ಲಿ ಬೆರಗನ್ನುಂಟು ಮಾಡಿತು. ತಮಿಳುನಾಡಿನಲ್ಲಿ ಗಾಂಧಿ ಅನುಯಾಯಿ ಜಿಎ ನಟೇಶನ್ ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯರ ಸ್ಥಿತಿಗತಿ ಮತ್ತು ಹೋರಾಟದ ಬಗ್ಗೆ ಪೋಲಾಕ್ ಬರೆದಿದ್ದ ಕೈಪಿಡಿಯನ್ನು ಪ್ರಕಟಿಸಿ ಹಂಚಲು ನೆರವಾದರು. ಹಾಗೆ ಅವನಿಂದ ಗಾಂಧಿಯ ಒಂದು ವ್ಯಕ್ತಿ ಚಿತ್ರವನ್ನು ಕೈಪಿಡಿಯನ್ನೂ ಬರೆಸಿ ಮುದ್ರಿಸಿ ಹಂಚಿದರು. ಈ ಎರಡೂ ಕೈಪಿಡಿಗಳಲ್ಲಿ ಹೇಗೆ ಗಾಂಧಿ ನೇತೃತ್ವದಲ್ಲಿ ಹಿಂದೂ, ಮುಸ್ಲಿಂ, ಪಾರ್ಸಿ, ಕ್ರಿಶ್ಚಿಯನ್ನರು ಒಂದೇ ತಾಯಿಯ ಮಕ್ಕಳಂತೆ ಒಂದುಗೂಡಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಎಂಬುದನ್ನು ವಿವರಿಸಲಾಗಿತ್ತು. ಪೋಲಾಕ್ ಕೂಡ ತನ್ನ ಭಾಷಣಗಳಲ್ಲಿ ಈ ಅಂಶವನ್ನು ಒತ್ತಿ ಹೇಳುತ್ತಿದ್ದ. ಕೆಲವೆಡೆ ಜನ ಕಣ್ಣೀರಿಟ್ಟು ತನ್ನ ಮಾತುಗಳನ್ನು ಕೇಳುತ್ತಿದ್ದರು ಎಂದು ಪೋಲಾಕ್ ಗಾಂಧಿಗೆ ಬರೆದ ಪತ್ರವೊಂದರಲ್ಲಿ ತಿಳಿಸುತ್ತಾನೆ. ಹಾಗೆಯೇ ಇನ್ನೊಂದು ಪತ್ರದಲ್ಲಿ ಭಾರತದಲ್ಲಿ ತಾನು ಭೇಟಿ ಮಾಡಿದ ಜನರ ಪೈಕಿ ಯಾರೂ ಗಾಂಧಿಯ ವ್ಯಕ್ತಿತ್ವದ ಶ್ರೇಷ್ಠತೆಯ ಹತ್ತಿರವೂ ಬಂದಿಲ್ಲ ಎಂದು ಹೇಳುತ್ತಾ, ಭಾರತವು ಈಗಿರುವ ಜಡಸ್ಥಿತಿಯಿಂದ ಹೊರಬರಲು ನೂರಾರು ಗಾಂಧಿಗಳು ಬೇಕೇನೋ ಎಂದು ನೊಂದು ನುಡಿದಿದ್ದಾನೆ. ಮದ್ರಾಸ್ನಿಂದ 1909 ಸಣ್ಣ ಹಡಗೊಂದರಲ್ಲಿ ರಂಗೂನ್ಗೆ ಹೋದ ಪೋಲಾಕ್ಗೆ ಅಲ್ಲಿ ಆತಿಥ್ಯ ನೀಡಿದಾತ ಗಾಂಧಿಯ ಹಳೆಯ ಗೆಳೆಯ ಪ್ರಾಣಜೀವನ ಮೆಹತ. ಪೋಲಾಕ್ ತಾನು ಹೋದಡೆಯಲ್ಲೆಲ್ಲ ಗಾಂಧಿ ಬಗ್ಗೆ ಜನ ಪ್ರೀತಿ ಗೌರವದಿಂದ ಮಾತನಾಡುತ್ತಿದ್ದುದನ್ನು, ಗಾಂಧಿಯ ಹೆಸರು ಪರಿಚಯವಿಲ್ಲದೆಡೆ ತಾನು ದಕ್ಷಿಣ ಆಫ್ರಿಕಾದ ಕಥೆ ಹೇಳಿ ಪರಿಚಯ ಮಾಡುತ್ತಿರುವುದನ್ನೂ ತಿಳಿಸಿದ. ಅವರಿಬ್ಬರೂ ಹಗಲು ರಾತ್ರಿ ಗಾಂಧಿಯ ಬಗ್ಗೆಯೇ ಮಾತಾಡಿ ಖುಷಿಪಟ್ಟರು. ಈ ಮಾತುಕತೆಯ ಮಧ್ಯೆ ಗೋಖಲೆಯಂತಹ ಹಿರಿಯರು ಗಾಂಧಿ ಬಗ್ಗೆ ಆಡಿದ ಪ್ರೀತಿ ಗೌರವದ ಮಾತುಗಳನ್ನು ಪೋಲಾಕ್ ಮೆಹತಾಗೆ ತಿಳಿಸಿದ. ಇದರ ಪರಿಣಾಮವಾಗಿಯೋ ಎಂಬಂತೆ ಮೆಹ್ತಾ ಮರುದಿನವೇ ಗೋಖಲೆಯವರಿಗೆ ಒಂದು ಪತ್ರ ಬರೆದು, ತಾನು ಬಹಳ ಕಾಲದಿಂದಲೂ ಬಲ್ಲ ಗಾಂಧಿಯ ಗುಣಗಾನ ಮಾಡಿ ಭಾರತ ದೇಶದ ಸೇವೆ ಮಾಡಬಯಸುವ ಯಾರಾದರೂ ಮೊದಲು ಗಾಂಧಿಯ ಅಧ್ಯಯನ ಮಾಡಬೇಕು ಎಂದು ಸೂಚಿಸುತ್ತಾ ಫೀನಿಕ್ಸ್ ಆಶ್ರಮ ಮತ್ತು ಶಾಲೆಯ ಪ್ರಯೋಗಗಳನ್ನು ಶ್ಲಾಘಿಸಿ ಗಾಂಧಿಯವರನ್ನು ಮಹಾತ್ಮ ಎಂದು ಕರೆದಿದ್ದ. ಜೊತೆಗೆ ಗಾಂಧಿಯನ್ನು ಅರಿಯಲು ಗೋಖಲೆಯವರು ತಮ್ಮ ಸರ್ವೆಂಟ್ಸ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಫೀನಿಕ್ಸ್ಗೆ ಯಾರನ್ನಾದರೂ ಕಳಿಸುವುದಾದರೆ ತಾನು ಅದರ ವೆಚ್ಚವನ್ನು ನಿರ್ವಹಿಸುವುದಾಗಿಯೂ ಹೇಳಿದ್ದ. ಇದಕ್ಕಾಗಿ ತಮಿಳುನಾಡಿನ ವಿದ್ವಾಂಸ ಮತ್ತು ವಾಗ್ಮಿ ವಿಎಸ್ ಶ್ರೀನಿವಾಸ ಶಾಸ್ತ್ರಿಗಳ ಹೆಸರನ್ನೂ ಕೂಡ ಸೂಚಿಸಿದ್ದ. ಈ ಪತ್ರದಲ್ಲಿನ ನಿಜವಾದ ಐತಿಹಾಸಿಕತೆ ಇರುವುದು, ಗಾಂಧಿಯನ್ನು ರವೀಂದ್ರನಾಥ ಟ್ಯಾಗೋರರು ಮಹಾತ್ಮ ಎಂದು ಸಾರ್ವಜನಿಕವಾಗಿ ಕರೆಯುವ 10 ಮೊದಲೇ ಅವರ ಅಭಿಮಾನಿ ಗೆಳೆಯನೊಬ್ಬ ಅವರನ್ನು ಹಾಗೆ ಕರೆಯುವಷ್ಟು ಪ್ರಭೆ ಆ ಹೊತ್ತಿಗಾಗಲೇ ಗಾಂಧಿಯವರ ವ್ಯಕ್ತಿತ್ವದ ಸುತ್ತ ಮೂಡಿತ್ತು ಎಂಬ ಸಂಗತಿಯಲ್ಲಿ. ಇದಾದ ನಂತರ ಮತ್ತು ಟ್ಯಾಗೋರರ ಘೋಷಣೆಯ ಮೊದಲು
ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿ ಗುಜರಾತ್ನ ಗೊಂಡಾಲ್ ಎಂಬ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಆ ಊರಿನ ಜನ ಅವರಿಗೆ ಮಹಾತ್ಮ ಎಂಬ ಅಭಿದಾನ ನೀಡಿದ್ದರು ಎಂಬ ಮಾತು ಇದೆ. ರಂಗೂನ್ ಬಿಟ್ಟ ಪೋಲಾಕ್ ಅಲ್ಲಿಂದ ಕಲ್ಕತ್ತಾ ತಲುಪಿ ಅಲ್ಲಿ ಭೂಪೇಂದ್ರನಾಥ ಬಸು ಮತ್ತು ಸುರೇಂದ್ರನಾಥ ಬ್ಯಾನರ್ಜಿಯವರಂತಹ ಹಿಂದೂ ಸುಧಾರಕರು ಮತ್ತು ಹಲವು ಮುಸ್ಲಿಂ ಗಣ್ಯರು ಹಾಜರಿದ್ದ ಸಭೆಗಳಲ್ಲಿ ಮಾತಾಡಿ ತಮ್ಮ ಕೈಪಿಡಿಗಳನ್ನು ಹಂಚಿದರು. ಇದರ ಪರಿಣಾಮವೆಂದರೆ ಸ್ವಾತಂತ್ರ್ಯ ಹೋರಾಟದ ತೀವ್ರಗಾಮಿ ಗುಂಪಿನಲ್ಲಿದ್ದು ಹಿಂಸಾತ್ಮಕ ಪ್ರತಿಭಟನೆಗಳಲ್ಲಿ ನಂಬಿಕೆ ಇಟ್ಟಿದ್ದ ಶ್ರೀ ಅರವಿಂದೋ ಎಂದು ಮುಂದೆ ಹೆಸರಾದ ಅರವಿಂದ ಘೋಷ್ ತಮ್ಮ ಕರ್ಮಯೋಗಿ ಪತ್ರಿಕೆಯ ಡಿಸೆಂಬರ್ 11 ಸಂಚಿಕೆಯಲ್ಲಿ ಪಶುಬಲಕ್ಕಿಂತ ಆತ್ಮಬಲ ಶ್ರೇಷ್ಠವೆಂಬ ಭಾರತೀಯ ಪರಂಪರೆಯ ಮೌಲ್ಯವನ್ನು ಸಾರುವ ಗಾಂಧಿಯವರ ಸತ್ಯಾಗ್ರಹ ಚಳುವಳಿಯನ್ನು ಮೆಚ್ಚುತ್ತಾ ದ ಟ್ರಾನ್ಸ್ವಾಲ್ ಭಾರತೀಯರು ಎಂಬ ಲೇಖನವನ್ನು ಬರೆದರು. ನಂತರ ಪೋಲಾಕ್ ಉತ್ತರ ಭಾರತದ ಪ್ರವಾಸ ಮಾಡಿದ. ಬನಾರಸ್ನಲ್ಲಿ ಆತ ಮಾಡಿದ ಭಾಷಣಕ್ಕೆ ಮಾಜಿ ಬ್ರಿಟಿಷ್ ಸಮಾಜವಾದಿ ಮತ್ತು ಥಿಯೋಸಫಿ ಆಂದೋಲನದ ರೂವಾರಿ ಶ್ರೀಮತಿ ಆನಿ ಬೆಸೆಂಟ್ ಅವರು ಬಂದು ಅಧ್ಯಕ್ಷತೆ ವಹಿಸಿದ್ದಲ್ಲದೆ ಟ್ರಾನ್ಸ್ವಾಲ್ ಸತ್ಯಾಗ್ರಹ ನಿಧಿಗೆ ವೈಯಕ್ತಿಕವಾಗಿ 30 ರೂಗಳ ದೇಣಿಗೆ ನೀಡಿ ಭಾರತೀಯರ ಹೋರಾಟದ ಬಗ್ಗೆ ಹೃದಯ ತುಂಬಿ ಮಾತನಾಡಿದರು. ಗಾಂಧಿ ಲಂಡನ್ನಲ್ಲಿದ್ದಾಗ ಟ್ರಾನ್ಸ್ವಾಲ್ನಲ್ಲಿ ಸತ್ಯಾಗ್ರಹ ಮುಂದುವರೆದು ಹರಿಲಾಲ ರುಸ್ತುಂಜಿ ತಂಬಿನಾಯ್ಡು ಅವರು ಮತ್ತೆ ಮತ್ತೆ ಬಂಧನಗಳಿಗೆ ಒಳಗಾಗಿ ಕಠಿಣ ಶಿಕ್ಷೆ ಅನುಭವಿಸುವುದು ಮುಂದುವರೆದಿತ್ತು. ಪ್ರತಿ ಭಾನುವಾರ ಜೋಹಾನ್ಸ್ಬರ್ಗ್ನ ಹಮೀದಿಯಾ ಮಸೀದಿ ಬಳಿ ಭಾರತೀಯರ ಸಾರ್ವಜನಿಕ ಸಭೆಗಳು ನಡೆದು ಸತ್ಯಾಗ್ರಹಕ್ಕೆ ಬಲ ನೀಡಲಾಗುತ್ತಿತ್ತು. ಡೋಕ್ ಅವರ ಸ್ಫೂರ್ತಿಯುತ ಸಂಪಾದಕೀಯಗಳು, ಗಾಂಧಿಯವರ ಲೇಖನಗಳು ಹಾಗೂ ಲಂಡನ್ನಲ್ಲಿ ಅವರು ನಡೆಸಿದ ಸಂವಾದಗಳು, ಮಾಡಿದ ಭಾಷಣಗಳು ಮತ್ತು ಪೋಲಾಕ್ರ ವರದಿಗಳೊಂದಿಗೆ ಇಂಡಿಯನ್ ಒಪಿನಿಯನ್ ನಿಯಮಿತವಾಗಿ ಪ್ರಕಟವಾಗುತ್ತಾ ಪ್ರತಿಭಟನೆಯ ಕಾವು ಆರದಂತೆ ನೋಡಿಕೊಳ್ಳುತ್ತಿತ್ತು. ಆದರೆ ಅಕ್ಟೋಬರ್ ಕೊನೆಯ ಹೊತ್ತಿಗೆ ಗಾಂಧಿಯವರ ನಿಯೋಗ ವಿಫಲವಾಗಿತ್ತೆಂಬುದು ಸ್ಪಷ್ಟವಾಗತೊಡಗಿತ್ತು. ನವೆಂಬರ್ 3 ಬ್ರಿಟಿಷ್ ಸಾಮ್ರಾಜ್ಯದ ವಿದೇಶಾಂಗ ಕಚೇರಿಯು ಜನರಲ್ ಸ್ಮಟ್ಸ್ ಯಾವ ಕಾರಣಕ್ಕೂ ಟ್ರಾನ್ಸ್ವಾಲ್ನಲ್ಲಿ ವಲಸೆ ಅಥವಾ ಇನ್ನಾವುದೇ ವಿಷಯದಲ್ಲಾಗಲಿ ಏಷ್ಯನ್ನರಿಗೆ ಯುರೋಪಿಯನ್ನರೊಂದಿಗೆ ಸಮಾನತೆಯನ್ನು ಒದಗಿಸಲು ಸಿದ್ಧನಿಲ್ಲ ಎಂದು, ಟ್ರಾನ್ಸ್ವಾಲ್ ಬೋಯರರ ವಸಾಹತುವಾದುದರಿಂದ ಬ್ರಿಟಿಷ್ ಸಾಮ್ರಾಜ್ಯ ಸರ್ಕಾರ ಇನ್ನು ಹೆಚ್ಚೇನನ್ನೂ ಮಾಡಲು ಅಸಾಧ್ಯವಾಗಿದೆ ಎಂದು ತನ್ನ ಅಸಹಾಯಕತೆಯನ್ನು ತಿಳಿಸಿ ಈ ಸಂಬಂಧ ಅಂತಿಮ ಪತ್ರವನ್ನು ಗಾಂಧಿಯವರಿಗೆ ಬರೆಯಿತು. ಗಾಂಧಿ ಮತ್ತು ಹಬೀಬರು ನಂತರದ ದಿನಗಳಲ್ಲಿ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ, ಪತ್ರಿಕಾ ಸಮ್ಮೇಳನಗಳಲ್ಲಿ ಮಾತನಾಡಿದರು. ತಮ್ಮ ನಿಲುವು ಮತ್ತು ಪ್ರಯತ್ನಗಳನ್ನು ವಿವರಿಸಿದರು ಮತ್ತು ಟ್ರಾನ್ಸ್ವಾಲ್ನ ಹೋರಾಟ ಗುರಿ ಮುಟ್ಟುವವರೆಗೂ ಮುಂದುವರಿಯುವುದು ಎಂದು ಪುನರುಚ್ಚರಿಸಿದರು. ಇದರಿಂದ ಉಂಟಾದ ಪರಿಣಾಮಗಳಲ್ಲಿ ಬಹು ಮುಖ್ಯವಾದವುಗಳೆಂದರೆ, ಲಾರ್ಡ್ ಆಂಟಿಲ್ ಭಾರತದ ವೈಸ್ರಾಯ್ ಲಾರ್ಡ್ ಕರ್ಜನ್ಗೆ ಒಂದು ಪತ್ರ ಬರೆದು ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸದಲ್ಲೇ ಉದಾರವಾದಿ ಸರ್ಕಾರವೊಂದು ವರ್ಣಭೇದವನ್ನು ಬೆಂಬಲಿಸಿರುವುದರ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಆ ಬಗ್ಗೆ ಬ್ರಿಟಿಷ್ ಸಂಸತ್ತಿನಲ್ಲಿ ತಾವೊಂದು ನಿಲುವಳಿ ಸೂಚನೆಯೊಂದನ್ನು ಮಂಡಿಸುವುದಾಗಿಯೂ ಅದಕ್ಕೆ ಕರ್ಜನ್ ಬೆಂಬಲ ನೀಡಬೇಕೆಂದೂ ಕೋರಿದುದು ಮತ್ತು ಬ್ರಿಟಿಷ್ ಸರ್ಕಾರದ ಭಿನ್ನಮತೀಯ ಸಚಿವ ಎಫ್ ಬಿ ಮೇಯರ್ ಗಾಂಧಿ ಗೌರವಾರ್ಥ ಬೀಳ್ಕೊಡುಗೆ ಸಮಾರಂಭವೊಂದನ್ನು ಏರ್ಪಡಿಸಿದುದು. ಇದರಲ್ಲಿ ಬ್ರಿಟಿಷ್ ಸಂಸತ್ತಿನ ಹಲವು ಸದಸ್ಯರು, ಭಾರತೀಯ ಸಮುದಾಯದ ಹಲವು ಗಣ್ಯರು ಮತ್ತು ಆಗ ಲಂಡನ್ನಲ್ಲಿದ್ದ ಮೋತಿಲಾಲ್ ನೆಹರೂರವರು ಕೂಡ ಭಾಗವಹಿಸಿದ್ದರು. ಅಲ್ಲದೆ ಹಲವು ಕ್ರಿಶ್ಚಿಯನ್ ಪ್ರಜೆಗಳು ಗಾಂಧಿಯವರಿಗೆ ಶುಭಾಶಯಗಳನ್ನು ಕಳಿಸಿದ್ದರು. ಲಂಡನ್ನಲ್ಲಿದ್ದಾಗ ಗಾಂಧಿ ತಮ್ಮ ಕುಟುಂಬವನ್ನು ಮರೆಯಲಿಲ್ಲ. ಹರಿಲಾಲ್ ಸತ್ಯಾಗ್ರಹದಲ್ಲಿ ತೊಡಗಿದ್ದುದರಿಂದ ಅವರು ಫೀನಿಕ್ಸ್ನಲ್ಲಿ ತಮ್ಮ ಕುಟುಂಬದ ಯೋಗಕ್ಷೇಮದ ಜವಾಬ್ದಾರಿ ವಹಿಸಿದ್ದ ಎರಡನೆಯ ಮಗ ಹದಿಹರೆಯದ ಮಣಿಲಾಲ್ಗೆ ತಿಂಗಳಿಗೊಮ್ಮೆಯಾದರೂ ಪತ್ರ ಬರೆದು ಆತನ ಭವಿಷ್ಯ ಮತ್ತು ಕರ್ತವ್ಯಗಳ ಬಗ್ಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ವಿಶೇಷವಾಗಿ ಹದಿಹರೆಯದ ಮಕ್ಕಳನ್ನು ಕಾಡುವ ಲೈಂಗಿಕತೆಯ ಬಗ್ಗೆ ಬರೆಯುತ್ತಾ, ಲೈಂಗಿಕತೆ ಸಂತಾನ ವೃದ್ಧಿಗೆ ಮಾತ್ರವೆಂದು ಋಷಿಮನಿಗಳು ನಂಬಿದುದನ್ನು ಸೂಚಿಸುತ್ತಾ, ಸದ್ಯಕ್ಕೆ ಮದುವೆಯ ಬಗ್ಗೆ ಯೋಚಿಸದೆ ಅವಕಾಶವಾದಷ್ಟು ಶಿಕ್ಷಣ ಪಡೆಯುವ
ಮತ್ತು ತೋಟ ತುಡಿಕೆಗಳಲ್ಲಿ ದುಡಿಯುವ ಕಡೆ ಗಮನ ಕೊಡಬೇಕೆಂದು ಒಂದು ಪತ್ರದಲ್ಲಿ ತಿಳಿಸಿದರೆ, ಇನ್ನೊಂದು ಪತ್ರದಲ್ಲಿ ಆತ ಅಸ್ವಸ್ಥರಾಗಿರುವ ಆಲ್ಬರ್ಟ್ ವೆಸ್ಟ್ರ ಸೇವೆಯಲ್ಲಿ ತೊಡಗಿರುವುದನ್ನು ಮೆಚ್ಚಿ ಹಿರಿಯರ ತಂದೆ ತಾಯಿಗಳ ಸೇವೆಯಲ್ಲೇ ಜೀವನ ಸಾರ್ಥಕತೆ ಅಡಗಿರುವುದು ಎಂದು ಹೇಳುತ್ತಾರೆ. ಮುಂದುವರೆದು ಅವರು ತರಗತಿಗಳ ಶಿಕ್ಷಣ ದೊರೆಯದ ಬಗ್ಗೆ ಚಿಂತೆ ಬಿಡಬೇಕೆಂದು, ನೈತಿಕತೆಯ ದಾರಿ ಬಿಡದವನೆಂದು, ಹಸಿವಿನ ಸಮಸ್ಯೆ ಎದುರಿಸುವುದಿಲ್ಲವೆಂದು, ತಾವು ಬಡವರಾಗಿಯೇ ಉಳಿದು ಫೀನಿಕ್ಸ್ ಆಶ್ರಮವನ್ನು ಮಾದರಿ ಬದುಕಿನ ಮಾದರಿಯಾಗಿ ಬೆಳೆಸುವ ಮೂಲಕ ದೇಶ ಸೇವೆ ಮಾಡಬೇಕಾಗಿದೆ ಎಂದು, ಅದಕ್ಕಾಗಿ ವೈದ್ಯ ಅಥವಾ ವಕೀಲನಾಗುವ ಆಸೆ ಬಿಟ್ಟು ಬಾಪು ತರಗತಿಯ ವಿದ್ಯಾರ್ಥಿಯಾಗಿರಬೇಕೆಂದು ಆಗ್ರಹಿಸುತ್ತಾರೆ. ಇನ್ನು ತಮ್ಮ ಮೂರನೇ ಮಗ ಬಾಲಕ ರಾಮದಾಸ್ನಿಗೆ ಬರೆದ ಪತ್ರವೊಂದರಲ್ಲಿ, ನನಗೆ ಇಲ್ಲಿ ಏನೂ ಇಷ್ಟವಾಗಿಲ್ಲವಾದ್ದರಿಂದ ನಾನು ನಿನಗೇನೂ ತರದಿದ್ದರೆ ಕೋಪ ಮಾಡಿಕೊಳ್ಳಬೇಡ ಎಂಬ ಮುನ್ನೆಚ್ಚರಿಕೆ ನೀಡುತ್ತಾ, ತಾವು ಬಂದೊಡನೆ ಸೆರೆಮನೆಗೆ ಹೊರಟರೆ ಬೇಸರ ಮಾಡಿಕೊಳ್ಳಕೂಡದು, ಬದಲಿಗೆ ಆತನ ಹಿರಿಯಣ್ಣ ಹರಿಲಾಲನಿರುವ ಎಡೆಗೆ ತಾವು ಹೋಗುತ್ತಿರುವುದರಿಂದ ಖುಷಿಯಾಗಬೇಕೆಂದು ಆತನನ್ನು ಮುಂದಿನ ದಿನಗಳಿಗಾಗಿ ಮಾನಸಿಕವಾಗಿ ಸಿದ್ಧಪಡಿಸುತ್ತಾರೆ. ಅಂತಿಮವಾಗಿ ಗಾಂಧಿ ಹಾಜಿ ಹಬೀಬರೊಂದಿಗೆ ದಕ್ಷಿಣ ಆಫ್ರಿಕಾಕ್ಕೆ ಹೊರಟು ನಿಂತಾಗ ಅವರಿಗೆ ಅಲ್ಲಿಯವರೆಗೆ ಗೊತ್ತಿಲ್ಲದಂತೆಯೇ ಬೆಳೆದಿದ್ದ ಒಂದು ವಿಶಿಷ್ಟ ಭಾವನಾತ್ಮಕ ಸಂಬಂಧದ ಬಲೆಯಿಂದ ಬಿಡಿಸಿಕೊಳ್ಳಲು ಸ್ವಲ್ಪ ಕಷ್ಟಪಡಬೇಕಾಯಿತು. ತಮ್ಮ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುವ ಕಾರ್ಯದರ್ಶಿಯಾಗಿದ್ದ ಹೆನ್ರಿ ಪೊಲಾಕ್ನ ತಂಗಿ ಮೌದ್ ಈ 4 ತಿಂಗಳಲ್ಲಿ ಗಾಂಧಿಯ ಕರ್ತವ್ಯ ಪ್ರಜ್ಞೆ, ದಣಿವರಿಯದ ಕಾಯಕ ಶ್ರದ್ಧೆ ಮತ್ತು ಸದ್ವರ್ತನೆಗಳಿಂದ ಗಾಂಧಿಯವರನ್ನು ಎಷ್ಟು ಹಚ್ಚಿಕೊಂಡಿದ್ದಳೆಂದರೆ, ಅವಳು ಗಾಂಧಿ ಎಲ್ಲಿರುವರೋ ಅಲ್ಲಿ ತಾನು ಇರಬಯಸುವುದಾಗಿ ಹೇಳುತ್ತಾ ಗಾಂಧಿಯವರೊಂದಿಗೆ ದಕ್ಷಿಣ ಆಫ್ರಿಕಾಕ್ಕೆ ಹೊರಡಬಯಸಿದಳು. ಫೀನಿಕ್ಸ್ನಲ್ಲಿನ ಬಡತನ, ಕನಿಷ್ಠ ನಾಗರಿಕ ಸೌಲಭ್ಯಗಳ ಕೊರತೆ, ಭಯಾನಕ ಕ್ರಿಮಿಕೀಟ, ಹಾವುಗಳ ಕಾಟ, ಹೀಗೆ ಮಿಲಿ ಪೊಲಾಕ್ ಗಾಂಧಿ ಕುಟುಂಬದೊಡನೆಯ ಬದುಕಿನ ಕಷ್ಟ ಕೋಟಲೆಗಳನ್ನು ವಿವರಿಸಿದರೂ ಮೌದ್ ತನ್ನ ಹಠ ಬಿಡದೆ ಹೋದಾಗ ಆಕೆಯ ಸಹೋದರ ಹೆನ್ರಿ ಪೊಲಾಕ್ ಭಾರತದಿಂದ ಒಂದು ಪತ್ರ ಬರೆದು, ಗಾಂಧಿ ಸೇವೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಬಹಳ ಜನರಿರುವುದರಿಂದ ಆಕೆಗೆ ಗಾಂಧಿ ಲಭ್ಯವಾಗುವುದು ಅಪರೂಪಕ್ಕೆ ಮಾತ್ರವೆಂದು, ಬದಲಿಗೆ ಲಂಡನ್ನಲ್ಲೇ ರೀಚ್ ಅವರಿಗೆ ಸಹಾಯಕಿಯಾಗಿ ಗಾಂಧಿ ಕೆಲಸಕ್ಕೆ ನೆರವಾಗುವುದು ಉತ್ತಮ ಆಯ್ಕೆಯೆಂದು ನಿರ್ಣಾಯಕವಾಗಿ ಬರೆದು ಅವಳ ಹಠಕ್ಕೆ ಅಂತ್ಯ ಹಾಡಬೇಕಾಯಿತು. ತಮ್ಮನ್ನು ಬೀಳ್ಕೊಡಲು ಲಂಡನ್ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದ ಮೌದ್ ತಾವು ಚಾಚಿದ ಕೈಯನ್ನು ಕುಲುಕಲು ನಿರಾಕರಿಸಿ ತನ್ನ ಕೆನ್ನೆಗೆ ಮುತ್ತು ನೀಡಬೇಕೆಂಬ ನಿರೀಕ್ಷೆಯಲ್ಲಿದ್ದಂತೆ ಕಂಡು, ತಮಗೆ ಅದಕ್ಕೆ ಹಿಂಜರಿತವೇನಿಲ್ಲದಿದ್ದರೂ ಸುತ್ತಲಿನ ಜನ ತಪ್ಪು ತಿಳಿಯುವರೆಂದು ಸುಮ್ಮನಾಗಿದ್ದಾಗಿ ಗಾಂಧಿ ಪೊಲಾಕ್ಗೆ ಬರೆದ ಪತ್ರವೊಂದರಲ್ಲಿ ತಿಳಿಸಿದ್ದಾರೆ. ಆದರೆ ಪೊಲಾಕ್ ಲೈಂಗಿಕತೆಯ ಸೋಂಕಿಲ್ಲದ ಈ ಸಂಬಂಧದ ಸಂಕೀರ್ಣತೆಯನ್ನು ಅರಿತವನಾಗಿ ಮತ್ತು ಗಾಂಧಿಯ ದೀರ್ಘಕಾಲಿಕ ಸಹಚರನಾಗಿ ತಾನು ಮುಂದೆ ಬರೆದ ತನ್ನ ನೆನಪುಗಳಲ್ಲಿ, ಗಾಂಧಿ ಹೊರನೋಟಕ್ಕೆ ಅಷ್ಟು ಸುಂದರ ವ್ಯಕ್ತಿಯಾಗಿಲ್ಲದಿದ್ದರೂ ತಮ್ಮ ವ್ಯಕ್ತಿತ್ವದ ಆಂತರಿಕ ಸೌಂದರ್ಯದಿಂದ ತಮ್ಮ ಜೀವನದಲ್ಲಿ ಸಾಕಷ್ಟು ಐರೋಪ್ಯ ಮತ್ತು ಭಾರತೀಯ ಮಹಿಳೆಯರಲ್ಲಿ ಇಂತಹ ಆಕರ್ಷಣೆಯನ್ನು ಉಂಟು ಮಾಡಿದ್ದರು ಎಂದು ಬರೆದಿದ್ದಾನೆ. 4 ತಿಂಗಳುಗಳ ಈ ಲಂಡನ್ ಪ್ರವಾಸ ತನ್ನ ಮೂಲ ಉದ್ದೇಶದ ದೃಷ್ಟಿಯಿಂದ ವಿಫಲವಾಗಿದ್ದರೂ, ಗಾಂಧಿ 4 ತಿಂಗಳುಗಳಲ್ಲಿ ಭೇಟಿ ಮಾಡಿದ ಜನರ ವೈವಿಧ್ಯ, ಅವರೊಂದಿಗೆ ವಿಶೇಷವಾಗಿ ಹಿಂಸೆ ಹತ್ಯೆಗಳ ಮೂಲಕ ದೇಶದ ಬಿಡುಗಡೆಗಾಗಿ ತಹತಹಿಸುತ್ತಿದ್ದ ಯುವಕರೊಂದಿಗೆ ನಡೆಸಿದ ಸಂವಾದಗಳು ಮತ್ತು ಆ ಮೂಲಕ ಅವರಿಗೆ ಮನವರಿಕೆಯಾದ ಹೊಸ ನಿಜಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಿಳಿಯರ ಪ್ರಭುತ್ವ, ತಮ್ಮ ನಿಯೋಗದ ಉದ್ದೇಶವನ್ನು ವಿಫಲಗೊಳಿಸಿದ ರೀತಿಯಿಂದ ಹುಟ್ಟಿದ ದಟ್ಟ ವಿಷಾದ ಅವರ ಬದುಕಿನ ಹೊಸ ದಿಗಂತಗಳನ್ನೇ ತೆರೆದವೆಂದು ಹೇಳಬೇಕು. ಜೊತೆಗೆ ಟಾಲ್ಸ್ಟಾಯ್ರೊಂದಿಗೆ ಲಭಿಸಿದ್ದ ಸಂಪರ್ಕ ಮತ್ತು ಅವರಿಂದ ತಮ್ಮ ಹೋರಾಟದ ಹೊಸ ಹಾದಿಗೆ ದೊರೆತಿದ್ದ ಸಮರ್ಥನೆ ಅವರಲ್ಲಿ ಹೊಸ ಭರವಸೆಯನ್ನು ಹುಟ್ಟಿಸಿತ್ತೆಂದೂ ಹೇಳಬಹುದು. ಹೀಗಾಗಿ ಹಲವು ಹೊಸ ಹೊಳಹುಗಳು ಮತ್ತು ಆಲೋಚನೆಗಳಿಂದ ತುಂಬಿ ತುಳುಕುತ್ತಿದ್ದ ಕಾತರದ ಮನಸ್ಸಿನೊಂದಿಗೆ ಅವರು 1909 ನವೆಂಬರ್ 11 ಹಬೀಬರೊಂದಿಗೆ ಕೇಪ್ಟೌನ್ಗೆ ಹೊರಟಿದ್ದ ಎಸ್ಎಸ್ ಕಿಲ್ಡೊನನ್ ಕ್ಯಾಸಲ್ ಎಂಬ ಹಡಗನ್ನು ಹತ್ತಿ ಲಂಡನ್ನಿಂದ ವಾಪಸ್ ಹೊರಟರು. ಇದಾದ ಒಂದು ವಾರದಲ್ಲೇ
ಲಂಡನ್ನಲ್ಲಿನ ಬ್ರಿಟಿಷ್ ಪ್ರಭುತ್ವ ಕೂಡ ಗಾಂಧಿ ನಿಯೋಗ ಯಾವ ಉದ್ದೇಶಕ್ಕಾಗಿ ಲಂಡನ್ಗೆ ಬಂದಿತ್ತೋ ಆ ಉದ್ದೇಶ ಈಡೇರಲಿಲ್ಲವೆನ್ನುವುದನ್ನು ಅಧಿಕೃತವಾಗಿ ಘೋಷಿಸಿತು. 1909 ನವೆಂಬರ್ 17 ಭಾರತಕ್ಕೆ ಸಂಬಂಧಿಸಿದ ವ್ಯವಹಾರಗಳ ಕಾರ್ಯದರ್ಶಿ ಲಾರ್ಡ್ ಕ್ರೂ ಬ್ರಿಟಿಷ್ ಸಂಸತ್ತಿನ ಮೇಲ್ಮನೆಯಲ್ಲಿ ಹೀಗೆ ಹೇಳಿದ್ದಾರೆ, ಭಾರತೀಯರ ಪರವಾಗಿ ಬಂದಿದ್ದ ವಕ್ತಾರರು ತಮ್ಮ ವಾದವನ್ನು ಬಹು ಕೌಶಲ್ಯದಿಂದ ಮತ್ತು ನ್ಯಾಯಪರವಾಗಿಯೇ ಮಂಡಿಸಿದರು. ದಕ್ಷಿಣ ಆಫ್ರಿಕಾದ ಸರ್ಕಾರ ಕೂಡ ಅವರೆಲ್ಲ ಮುಖ್ಯ ಬೇಡಿಕೆಗಳನ್ನು ಒಪ್ಪಲು ಸಿದ್ಧವಿತ್ತು. ಆದರೆ ಟ್ರಾನ್ಸ್ವಾಲ್ಗೆ ಏಷಿಯನ್ನರ ಪ್ರವೇಶವನ್ನು ಪ್ರತಿಬಂಧಿಸಿರುವ ಕಾನೂನಿನ ಹಿಂದಿನ ವರ್ಣಭೇದದ ತಾತ್ವಿಕ ಪ್ರಶ್ನೆ ಪರಿಹಾರವಾಗದೆ ಹಾಗೆ ಉಳಿಯಿತು. ಸ್ವಯಮಾಡಳಿತವುಳ್ಳ ಸರ್ಕಾರದ ನೀತಿಯ ಪ್ರಶ್ನೆಯಲ್ಲಿ ನಾವು ಮಧ್ಯೆ ಪ್ರವೇಶಿಸುವುದು ಉಚಿತವಲ್ಲ ಎಂದು ಪ್ರಕಟಿಸಿದರು. ಈಶ್ವರ ಅಲ್ಲ ಸಬಕೋ ಸಮ್ಮತಿ ದೇ ಭಗವಾನ್, ಈಶ್ವರ ಅಲ್ಲ ಸಬಕೋ ಸಮ್ಮತಿ ದೇ ಭಗವಾನ್.